ನಮಸ್ತೆ ವೀಕ್ಷಕರೇ, ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ಗೆ ವೆಲ್ಕಮ್. ನಾನು ಸಿದ್ಧಾರ್ಥ್ ಸೇಡಂ. ವಿಶ್ವಾಸ ಮತ ಯಾಚನೆಯಲ್ಲಿ ಆಡಳಿತ ಪಕ್ಷಕ್ಕೆ ಸೋಲು ಕೈಕೊಟ್ಟ ವಿಶ್ವಾಸ, ಕಮಲಕ್ಕೆ ಮಂದಹಾಸ. ಕಳೆದ ಎರಡು ವಾರಗಳಿಂದ ನಡೆಯುತ್ತಿದ್ದ ರಾಜಕೀಯ ಹೈಡ್ರಾಮಾಕ್ಕೆ ತೆರೆ ಬಿದ್ದಿದ್ದು ವಿಶ್ವಾಸ ಮತ ಯಾಚನೆಯಲ್ಲಿ ಆಡಳಿತ ಪಕ್ಷಕ್ಕೆ ಸೋಲುಂಟಾಗಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಇದರಿಂದ ಕಳೆದ 14 ತಿಂಗಳಿನಿಂದ ಅಸ್ತಿತ್ವದಲ್ಲಿದ್ದ ಕಾಂಗ್ರೆಸ್ ಜೆಡಿಎಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಪತನಗೊಂಡಿದೆ. ವಿಧಾನಸಭೆಯಲ್ಲಿ ನಡೆದ ಸುದೀರ್ಘ ಚರ್ಚೆ ಬಳಿಕ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ವಿಶ್ವಾಸ ಮತ ಯಾಚನೆ ಪ್ರಸ್ತಾವನೆಯನ್ನು ಮತದಾನಕ್ಕೆ ಕೋರಿದರು. ಬಳಿಕ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಬಿಎಸ್ ಯಡಿಯೂರಪ್ಪ ಅವರು ಪ್ರತ್ಯೇಕವಾಗಿ ಮತ ಎಣಿಕೆ ನಡೆಸುವಂತೆ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರಿಗೆ ಮನವಿ ಮಾಡಿದರು. ನಂತರ ಸರತಿಯಂತೆ ಒಬ್ಬೊಬ್ಬ ಶಾಸಕರನ್ನು ಎಣಿಕೆ ಮಾಡಲಾಯಿತು. ವಿಶ್ವಾಸ ಮತ ಪ್ರಸ್ತಾವನೆಯ ಪರ 99 ಮತಗಳು ಹಾಗೂ ವಿರುದ್ಧವಾಗಿ 105 ಮತಗಳು ಬಂದಿದ್ದವು. ಪ್ರಕ್ರಿಯೆ ಮುಗಿದ ನಂತರ ರಮೇಶ್ ಕುಮಾರ್ ಅವರು ಫಲಿತಾಂಶವನ್ನ ಪ್ರಕಟಿಸಿ ವಿಶ್ವಾಸ ಮತ ಬಿದ್ದು ಹೋಗಿದೆ ಎಂದು ಅಧಿಕೃತವಾಗಿ ಘೋಷಿಸಿದರು. ಪ್ರಸ್ತಾವನೆಯ ಪರವಾಗಿರ್ತಕ್ಕಂಥವರು ಒಟ್ಟು ಸದನದಲ್ಲಿ ಹಾಜರಿರತಕ್ಕಂತಹ ಸದಸ್ಯರ ಪೈಕಿ 99, ಪ್ರಸ್ತಾವದ ವಿರೋಧವಾಗಿರ್ತಕ್ಕಂಥವರು ಸದನದಲ್ಲಿ ಹಾಜರಾಗಿರ್ತಕ್ಕಂಥವ್ರ ಪೈಕಿ ಒಟ್ಟು 105. ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡಿಸಿದಂತಹ ಪ್ರಸ್ತಾವವು ಬಿದ್ದು ಹೋಗಿದೆ. ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡಿಸಿದಂತಹ ಪ್ರಸ್ತಾವವು ಬಿದ್ದು ಹೋಗಿದೆ. ವಿಶ್ವಾಸ ಮತ ಯಾಚನೆಯಲ್ಲಿ ಸೋಲಿನ ಬಳಿಕ ರಾಜ್ಯಪಾಲರನ್ನ ಭೇಟಿಯಾಗಿ ರಾಜೀನಾಮೆ ಸಲ್ಲಿಸಿದ ಕುಮಾರಸ್ವಾಮಿ. ವಿಶ್ವಾಸ ಮತ ಯಾಚನೆಯಲ್ಲಿ ಸೋಲುಂಡ ಬಳಿಕ ರಾಜ್ಯಪಾಲರನ್ನ ಭೇಟಿಯಾಗಿ ಕುಮಾರಸ್ವಾಮಿ ರಾಜೀನಾಮೆ ಸಲ್ಲಿಸಿದರು. ಮುಂದಿನ ಸರ್ಕಾರ ಅಸ್ತಿತ್ವಕ್ಕೆ ಬರುವವರೆಗೆ ಹಂಗಾಮಿ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರೇ ಮುಂದುವರೆಯಲಿದ್ದಾರೆ. ವಿಶ್ವಾಸ ಮತ ಯಾಚನೆಯಲ್ಲಿ ಸೋಲು ಉಂಟಾಗುತ್ತಿದ್ದಂತೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ರಾಜಭವನಕ್ಕೆ ತೆರಳಿ ತಮ್ಮ ರಾಜೀನಾಮೆ ಪತ್ರವನ್ನ ಸಲ್ಲಿಸಿ ನಂತರ ಸದನವನ್ನ ಅನಿದಾವರದಿಗೆ ಮುಂದೂಡಲಾಯಿತು. ವಿಶ್ವಾಸ ಮತ ಯಾಚನೆಯಲ್ಲಿ ಬಿಜೆಪಿಗೆ ಗೆಲುವು, ಪಕ್ಷದ ಕಚೇರಿಯಲ್ಲಿ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ. ವಿಶ್ವಾಸ ಮತ ಪ್ರಸ್ತಾವನೆಯ ಪರ 99 ಮತಗಳು ಹಾಗೂ ವಿರುದ್ಧವಾಗಿ 105 ಮತಗಳು ಬಂದಿವೆ. ಹೀಗಂತ ಸ್ಪೀಕರ್ ರಮೇಶ್ ಕುಮಾರ್ ಅವರು ಮಾತು ಮುಂದುವರೆಸಿ ಫಲಿತಾಂಶವನ್ನ ಪ್ರಕಟಿಸಿ ವಿಶ್ವಾಸ ಮತ ಬಿದ್ದು ಹೋಗಿದೆ ಎಂದು ಅಧಿಕೃತವಾಗಿ ಘೋಷಿಸಿದರು. ಬಳಿಕ ಸೆಲೆಬ್ರೇಷನ್ಗೆ ಕಾದು ಕುಳಿತಿದ್ದ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವವನ್ನ ಸಂಭ್ರಮಿಸಿದರು. ಬೋಲೋ ಭಾರತ್ ಮತ ಕಿ ಜೈ ಅಂತ ಜಯಘೋಷ ಕೂಗಿದರು. ಕುದುರೆ ವ್ಯಾಪಾರ ಮಾಡಿ ವಾಮ ಮಾರ್ಗದಿಂದ ಬಿಜೆಪಿ ಅಧಿಕಾರಕ್ಕೆ ಎಂದು ಸಿದ್ದರಾಮಯ್ಯ ಜರಿದರು.
ಬಿಜೆಪಿ ಮಾಡಿದ ಕೆಟ್ಟ ರಾಜಕೀಯದಿಂದ ಮೈತ್ರಿ ಸರ್ಕಾರ ಅಧಿಕಾರ ಕಳೆದುಕೊಳ್ಳುವಂತೆ ಆಯಿತು. ಬಿಜೆಪಿಯ ಚಿತಾವಣೆಯಿಂದಲೇ ಸದನಕ್ಕೆ ಬಾರದವರು ಪಕ್ಷಾಂತರಿಗಳಾದರು ಎಂದು ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದರು. ವಿಧಾನಸೌಧದ ಬಾಗಿಲಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಬಿಜೆಪಿಯವರು ಪಕ್ಷಾಂತರ ಮಾಡಿಸಲು ಮುಂದಾದರು. ನಾಗೇಂದ್ರ ಅವರು ತಮ್ಮ ಪಕ್ಷದ ಅನುಮತಿ ಪಡೆದು ಸದನಕ್ಕೆ ಬಂದಿಲ್ಲ. ಉಳಿದವರೆಲ್ಲರೂ ಬಿಜೆಪಿಯ ಚಿತಾವಣೆಯಿಂದಲೇ ಸದನಕ್ಕೆ ಬರಲಿಲ್ಲ ಎಂದು ಹರಿಹಾಯ್ದರು. ನಮ್ಮ ಶಾಸಕರು ಸದನದಲ್ಲಿ ಪಾಲ್ಗೊಳ್ಳದಂತೆ ತಡೆ ಹಿಡಿಯಲೆಂದೇ ಬಿಜೆಪಿ ನಾಯಕರು ಅವರನ್ನ ಬಂಧನದಲ್ಲಿ ಇರಿಸಿದರು. ಇದು ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಮಾಡಿದ ದೊಡ್ಡ ದ್ರೋಹ. ಈ ರೀತಿ ವಾಮಮಾರ್ಗದ ಮೂಲಕ ಹಿಂಬಾಗಿಲಿನಿಂದ ಅಧಿಕಾರ ಹಿಡಿಯುವ ಷಡ್ಯಂತರವನ್ನ ಬಿಜೆಪಿ ಮಾಡಿದೆ ಎಂದು ದೂರಿದರು. ಅವರೇ ನೇರವಾಗಿ ನಮ್ಮ ಯಾರ್ಯಾರು ಇವತ್ತು ಸದನಕ್ಕೆ ಬಂದಿಲ್ಲ ಎಕ್ಸೆಪ್ಟ್ ನಾಗೇಂದ್ರ, ನಮ್ಮ ಪಾರ್ಟಿಯಿಂದ ಅವರು ಪರ್ಮಿಷನ್ ತಗೊಂಡಿದ್ರು ಆಸ್ಪತ್ರೆಯಲ್ಲಿ ಡೈಲಿ ಬರೋಕ್ಕಾಗಲ್ಲ. ಅವರೆಲ್ಲರೂ ಕೂಡ ಇವ್ರ ಚಿತಾವಣೆ ಮೇಲೇ ಅವರು ಪಕ್ಷಾಂತರಿಗಳಾಗಿರ್ತಕ್ಕಂಥದ್ದು. ಮತ್ತು ಅವರು ಬರದೇ ರೀಜನಲ್ಲಿ ಅವ್ರನ್ನ ರಾಂಗ್ಫುಲ್ ಕನ್ಫೈನ್ಮೆಂಟ್ ಮಾಡಿ ಬಂಧನದಲ್ಲಿಟ್ಟು ಅವರು ಇವತ್ತು ಸದನಕ್ಕೆ ಬರದೇ ರೀಜನಲ್ಲಿ ಮಾಡಿದ್ದಾರೆ ಪಾರ್ಟಿ. ಇದು ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ದ್ರೋಹ ಪಾರ್ಟಿ. ಈ ರೀತಿ ವಾಮ ಮಾರ್ಗದ ಮೂಲಕ ಹಿಂಬಾಗಲಿನಿಂದ ಅಧಿಕಾರ ಹಿಡಿತಕ್ಕಂಥ ಒಂದು ಷಡ್ಯಂತ್ರವನ್ನು ಭಾರತೀಯ ಜನತಾ ಪಕ್ಷದವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ಅವರು ಪಕ್ಷಾಂತರ ಕಾಯ್ದೆಯನ್ನು ಪಕ್ಷಾಂತರವನ್ನು ಪ್ರಚೋದನೆ ಮಾಡಿ ಅವ್ರಿಗೆ ಆಸೆ ಆಮಿಷಗಳನ್ನು ತೋರಿಸಿ ಆರ್ಸ್ ಟ್ರೇಡಿಂಗ್ ಮಾಡಿ ಇವತ್ತು ವಿಶ್ವಾಸ ಮತವನ್ನು ರಾಜಕೀಯ ಪಕ್ಷಗಳ ಮುಖಂಡರು ಅವರ ಅನುಯಾಯಿಗಳು ಹಾಗೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ನಿತೀಶ್ ಅಪಾರ್ಟ್ಮೆಂಟ್ ಎದುರು ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಜಟಾಪಟಿ ಆಗಿದ್ದು ಮುಂಜಾಗ್ರತಾ ಕ್ರಮವಾಗಿ ನಗರಾದ್ಯಂತ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಈ ಸಂಬಂಧ ನಗರ ಪೊಲೀಸ್ ಕಮಿಷನರ್ ಅಲೋಕ್ ಕುಮಾರ್ ಆದೇಶ ಹೊರಡಿಸಿದ್ದು, ಮಂಗಳವಾರ ಸಂಜೆ 6 ಗಂಟೆಯಿಂದ ಗುರುವಾರ ಸಂಜೆವರೆಗೂ ಅಂದರೆ ಜುಲೈ 25ರವರೆಗೂ ನಿಷೇಧಾಜ್ಞೆ ಜಾರಿಯಲ್ಲಿರಲಿದೆ. ವಿಧಾನಸೌಧ ಸುತ್ತಮುತ್ತ ಹಾಗೂ ನಗರದ ರಾಜಕೀಯ ಪಕ್ಷಗಳ ಮುಖಂಡರು ಅವರ ಅನುಯಾಯಿಗಳು ಹಾಗೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸುವ ಸಾಧ್ಯತೆ ಇದೆ. ಆ ರೀತಿಯಾದರೆ ಪರಸ್ಪರ ಘರ್ಷಣೆ ಉಂಟಾಗಲಿದ್ದು ಸಾರ್ವಜನಿಕರಿಗೆ ತೊಂದರೆ ಆಗಲಿದೆ. ಶಾಂತಿ ಕಾಪಾಡುವ ಉದ್ದೇಶದಿಂದ ಈ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಇವತ್ತು 6 ಗಂಟೆಗೆ ಸಾಯಂಕಾಲದಿಂದ ನೆಕ್ಸ್ಟ್ 48 ಅವರ್ಸ್ 25ನೇ ತಾರೀಕು 6 ಗಂಟೆಗೆ ಸಾಯಂಕಾಲವರೆಗೆ ಬ್ಯಾಂಗ್ಳೂರು ನಗರಾದ್ಯಂತ ಕಲಂ 144 ಅದು ಜಾರಿ ಮಾಡಲಾಗಿದೆ. ಯಾವ ಕಡೆ 5 ಅಥವಾ 5ಕ್ಕಿಂತ ಜಾಸ್ತಿ ಜನರು ಅನಾವಶ್ಯಕವಾಗಿ ಅವರು ಓಡಾಡ್ತಾರೆ, ಗುಂಪುಗಾರಿಕೆ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ, ಅವರ ಮೇಲೆ ನಾವು ಸೂಕ್ತ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಅದರ ಜೊತೆಗೆ ಇವತ್ತು ಮತ್ತು ನಾಳೆ ನಾವು ರೆಬಲ್ ಶಾಸಕರನ್ನ ಕೈ ಬಿಡೋದಿಲ್ಲ, ಜೊತೆಯಲ್ಲಿಟ್ಟುಕೊಂಡೇ ಹೋಗ್ತೀವಿ ಎಂದು ಬಿಜೆಪಿ ಶಾಸಕ ಮಾಧುಸ್ವಾಮಿ ಹೇಳಿದ್ದಾರೆ. ನಾವು ರೆಬಲ್ ಶಾಸಕರನ್ನ ಕೈ ಬಿಡೋದಿಲ್ಲ, ಜೊತೆಯಲ್ಲೇ ಇಟ್ಟುಕೊಂಡೇ ಹೋಗ್ತೀವಿ. ಶಾಸಕರು ಗುಲಾಮರಲ್ಲ, ನಮಗೆ ಸಹಕರಿಸಿದ ಯಾರನ್ನು ಕೈ ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಚಿಕ್ಕನಾಯಕಹಳ್ಳಿಯ ಬಿಜೆಪಿ ಶಾಸಕ ಮಧುಸ್ವಾಮಿ ಹೇಳಿದ್ದಾರೆ. ಸದನದ ಬಳಿಕ ಮಾತನಾಡಿದ ಅವರು, ರೆಬಲ್ ಶಾಸಕರು ರಾಜೀನಾಮೆ ಕೊಟ್ಟು ಚುನಾವಣೆ ಸ್ಪರ್ಧೆ ಮಾಡಬಹುದು ಅಥವಾ ಬೇರೆ ಪಕ್ಷಕ್ಕೂ ಹೋಗಬಹುದು. ಶಾಸನಸಭೆಯಲ್ಲಿ ಇಂದು ಜಯ ಸಿಕ್ಕಿದೆ, ಇದು ರಾಜ್ಯದ ಜನತೆಗೆ ಗೆಲುವು. 14 ತಿಂಗಳು ಮನನೊಂದಿಸಿಕೊಂಡಿದ್ರು, ಯಡಿಯೂರಪ್ಪ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗುತ್ತೆ,
ಸದನಕ್ಕೆ ಎಲ್ಲ ಸದಸ್ಯರು ಭಾಗಿಯಾಗಿದ್ರು. ಶಿಸ್ತು ಗಂಭೀರತೆಯನ್ನ ಸರ್ಕಾರ ರಚಿಸಿದ ಮೇಲೆಯೂ ಕಾಪಾಡಿಕೊಂಡು ಹೋಗ್ತೀವಿ. ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಒತ್ತು ಕೊಡ್ತೀವಿ. ಮಾಧ್ಯಮಗಳ ಜೊತೆ ನೈಜಕತೆಯಿಂದ ಕೆಲಸ ಮಾಡ್ತೀವಿ. ರಾಜಕೀಯದಲ್ಲಿ ಬೆನ್ನು ನೋಡಿಕೊಳ್ಳಬೇಕು ಎಂದರು. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟವರಿಗೂ ನಮಗೂ ಯಾವುದೇ ಸಂಬಂಧವಿಲ್ಲ, ಎಲ್ಲವೂ ಸುಖಾಂತ್ಯವಾಗಿದೆ ಎಂದು ಮಾಜಿ ಡಿಸಿಎಂ ಆರ್ ಅಶೋಕ್ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಆರ್ ಅಶೋಕ್, ಬಹುಮತವಿಲ್ಲದ ಸರ್ಕಾರ ಪತನವಾಗಿದೆ. ಮೈತ್ರಿ ಸರ್ಕಾರದವರು ಅಧಿಕಾರಕ್ಕೆ ಅಂಟಿಕೊಂಡಿದ್ದರು. ಒಂದು ವರ್ಷ ರಾಜ್ಯಕ್ಕೆ ಗ್ರಹಣ ಹಿಡಿದಿತ್ತು. ಈ ಮೈತ್ರಿ ಸರ್ಕಾರ ಬಂದಾಗಿನಿಂದ ಆಡಳಿತ ಕುಂಠಿತವಾಗಿತ್ತು. ಪ್ರತಿದಿನ ಕಿತ್ತಾಟ, ಅಸಮಾಧಾನವೇ ಎದ್ದು ಕಾಣುತ್ತಿತ್ತು ಅಂತ ಮೈತ್ರಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಇನ್ನು ಶಾಸಕರನ್ನು ನಿರ್ಲಕ್ಷಿಸಿದ್ದು ಕೂಡ ಈ ಸರ್ಕಾರ ಬೀಳಲು ಕಾರಣ. ನಿಮಗೆ ಬೆಂಬಲ ನೀಡಿದ ಶಾಸಕರಿಗೆ ಧನ್ಯವಾದ ಹೇಳ್ತೀನಿ. ರಾಜ್ಯಪಾಲರ ಬಳಿ ತೆರಳಿ ಸರ್ಕಾರ ರಚನೆಯ ಹಕ್ಕು ಮಂಡನೆ ಮಾಡ್ತೀವಿ. ಮುಂದೆ ಕೇಂದ್ರ ಸರ್ಕಾರದ ಸಹಾಯದಿಂದ ನಮ್ಮ ಸರ್ಕಾರ ರಾಜ್ಯದಲ್ಲಿ ಬಿಜೆಪಿ ಉತ್ತಮ ಆಡಳಿತ ನೀಡಲಿದೆ ಅಂತ ಶಾಸಕ ಅಶೋಕ್ ಕುಮಾರ್ ಹೇಳಿದರು. ಕುಮಾರಸ್ವಾಮಿ ಅವರ ಸರ್ಕಾರ ಪತನ ಆಗಿದೆ. ನಾವು ಹೇಳ್ತಾ ಇದ್ರೆ ಈ ಸರ್ಕಾರಕ್ಕೆ ಬಹುಮತ ಇಲ್ಲ, ಆದರೂ ಕೂಡ ಅಧಿಕಾರಕ್ಕೆ ಅಂಟಿಕೊಳ್ಳದಂತ ಈ ಸರ್ಕಾರ ಇವತ್ತು ಪತನ ಆಗಿ ರಾಜ್ಯಕ್ಕೆ ಒಂದು ರೀತಿ ಗ್ರಹಣ ಬಿಟ್ಟಿದೆ. ಇಷ್ಟು ದಿನ ಒಂದು ವರ್ಷಗಳ ಕಾಲ ಗ್ರಹಣ ಹಿಡಿದಿತ್ತು, ಆ ಗ್ರಹಣ ಬಿಟ್ಟೋಗಿದೆ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಒಳ್ಳೆ ಸರ್ಕಾರ ಕೊಡೋ ಮುಖಾಂತರ ರಾಜ್ಯದ ಅಭಿವೃದ್ಧಿಗೆ, ವಿಶೇಷವಾಗಿ ಕೇಂದ್ರ ಸರ್ಕಾರದ ಸಹಾಯದೊಂದಿಗೆ, ನರೇಂದ್ರ ಮೋದಿಯವರ ಸಹಾಯದೊಂದಿಗೆ, ಅಮಿತ್ ಶಾ ಅವರ ಸಹಾಯದೊಂದಿಗೆ ಕರ್ನಾಟಕದಲ್ಲಿ ಒಳ್ಳೆ ಆಡಳಿತವನ್ನು ಕೊಡೋ ಮುಖಾಂತರ, ಅಭಿವೃದ್ಧಿ ಮಾಡೋ ಮುಖಾಂತರ ಆಡಳಿತವನ್ನು ಮಾಡುವಂಥ ಕೆಲಸವನ್ನು ಬಿಜೆಪಿ ಮಾಡ್ತಿದೆ. ನೋಡಿ, ಇವತ್ತು ಸರ್ಕಾರ ಬಿದ್ದೋಗಿದೆ, ಬೀಳಕ್ಕೆ ಅವರೇ ಕಾರಣ. ಒಂದು, ಈ ಸರ್ಕಾರಕ್ಕೆ ಜನರ ಮ್ಯಾಂಡೇಟ್ ಇರಲಿಲ್ಲ. ಈ ದೋಸ್ತಿ ಸರ್ಕಾರ ಬಂದಾಗಿಂದ ದಿನ ಕಾಂಗ್ರೆಸ್ ಜೆ ಡಿ ಎಸ್ ಕಿತ್ತಾಟ ನಡೀತಾ ಇತ್ತು. ಮೂರನೇದು, ರಾಜ್ಯದಲ್ಲೇ ಅಭಿವೃದ್ಧಿ ಕುಂಠಿತ ಆಗೋಗಿತ್ತು. ಅಭಿವೃದ್ಧಿ ಎಮ್ ಎಲ್ ಎಗಳು ಕೆಲಸ ಕೇಳ್ಕೊಂಡು ಹೋದ್ರೆ ಮುಖ್ಯಮಂತ್ರಿಗಳು ನೋಡೋಣ, ನಾಳೆ ಬಾ ಅಂತ ಹೇಳಿ ಶಾಸಕರನ್ನು ನೆಗ್ಲೆಕ್ಟ್ ಮಾಡಿದ್ರು. ಈ ನಾಲ್ಕು ಕಾರಣಕ್ಕೆ ಸರ್ಕಾರ ಬಿದ್ದಿದೆ ಹೊರತು ಬಿಜೆಪಿ ಎಲ್ಲ ಇದನ್ನು ಬೀಳಿಸಿರೋದು ಅವರ ಕರ್ಮ ಕಾರಣದಿಂದ ಇವತ್ತು ಇದು ಬಿದ್ದಿದೆ. ನೋಡಿ, ಯಾರು ಇವತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅವ್ರಿಗೂ ನಮಗೂ ಏನು ಸಂಬಂಧ ಇಲ್ಲ. ಅವರು ಕಾಂಗ್ರೆಸ್ಸಿನ ಇವತ್ತಿಗೂ ಸದಸ್ಯರಾಗಿದ್ದಾರೆ, ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟಿಲ್ಲ. ಆದ್ದರಿಂದ ಅವ್ರಿಗೂ ಅವ್ರನ್ನ ನಾನು ಮಾತಾಡಿಸೂ ಇಲ್ಲ, ಅವ್ರನ್ನ ನೋಡೂ ಇಲ್ಲ, ಅವ್ರ ಜೊತೆ ನಮ್ಮ ಸಂಬಂಧನೂ ಇಲ್ಲ. ನಾಳೆಯಿಂದಲೇ ಪ್ರಾರಂಭ ಆಗ್ತದೆ. ನಾಳೆ ಮೋಸ್ಟ್ಲಿ ಶಾಸಕಾಂಗದ ಯಾರು ಎಂ ಎಲ್ ಎ ಇದ್ದಾರೆ. ವಿಶ್ವಾಸ ಮತ ಯಾಚನೆ ವೇಳೆ ಸದನಕ್ಕೆ ಗೈರಾಗಿದ್ದರಿಂದ ಶಾಸಕ ಎನ್ ಮಹೇಶ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಿ ಮಾಯಾವತಿ ಆದೇಶ. ಬಿಎಸ್ಪಿ ಅಧ್ಯಕ್ಷೆ ಮಾಯಾವತಿ ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಎನ್ ಮಹೇಶ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಿ ಆದೇಶಿಸಿದ್ದಾರೆ. ಕುಮಾರಸ್ವಾಮಿ ನೇತೃತ್ವದ ಸರ್ಕಾರದ ವಿಶ್ವಾಸ ಮತ ಯಾಚನೆಗೆ ಸಭೆಯಲ್ಲಿ ಹಾಜರಿದ್ದು ಮೈತ್ರಿ ಸರ್ಕಾರಕ್ಕೆ ಬೆಂಬಲ ನೀಡುವಂತೆ ಮಾಯಾವತಿ ಎನ್ ಮಹೇಶ್ ಅವರಿಗೆ ಸೂಚನೆ ನೀಡಿದರು. ಆದರೆ ಶಾಸಕ ಎನ್ ಮಹೇಶ್ ವಿಶ್ವಾಸ ಮತ ಯಾಚನೆ ವೇಳೆ ಸದನಕ್ಕೆ ಗೈರಾಗಿದ್ದರು. ಈ ಹಿನ್ನೆಲೆ ಅವರನ್ನ ಪಕ್ಷದಿಂದ ಉಚ್ಚಾಟಿಸಿದ್ದಾರೆ. ದೋಸ್ತಿ ಕೇಲ್ಕತಂ ರಾಜೀನಾಮೆ ಪತ್ರ ಸಲ್ಲಿಕೆ ಮುನ್ನ ಕುಮಾರಸ್ವಾಮಿ ರಿಯಾಕ್ಷನ್ ಹೇಗಿತ್ತು? ಬಹುಮತ ಸಾಬೀತುಪಡಿಸುವಲ್ಲಿ ವಿಫಲವಾದ ಹಿನ್ನೆಲೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಮೈತ್ರಿ ಸರ್ಕಾರ ಪತನವಾಗಿದೆ. ಈ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಕುಮಾರಸ್ವಾಮಿ, ಮೈತ್ರಿ ಸರ್ಕಾರದ 14 ತಿಂಗಳ ಆಡಳಿತಕ್ಕೆ ಕರ್ನಾಟಕ ರಾಜ್ಯದ ಮಾಧ್ಯಮ ಮಿತ್ರರು ಕೊಟ್ಟಿರುವ ಸಹಕಾರಕ್ಕೆ ನನ್ನ ಹೃದಯ ತುಂಬಿ ಅಭಿನಂದನೆಗಳು ಅಂತ ಹೇಳಿ ಹೊರಟೆ ಹೋದರು. ಅಲ್ಲಿಂದ ನೇರವಾಗಿ ರಾಜ್ಯಭವನಕ್ಕೆ ತೆರಳಿ ರಾಜೀನಾಮೆ ಪತ್ರ ಸಲ್ಲಿಕೆ ಮಾಡಿದ್ದಾರೆ. ಮೈತ್ರಿ ಸರ್ಕಾರದ ಆಡಳಿತಕ್ಕೆ ಕರ್ನಾಟಕ ರಾಜ್ಯದ ಮಾಧ್ಯಮದ ಮಿತ್ರರು ಕೊಟ್ಟಿರ್ತಕ್ಕಂತ ಸಹಕಾರ ನನ್ನ ಹೃದಯ ತುಂಬಿದ ಅಭಿನಂದನೆಗಳು ತನ್ನಲ್ಲಿ. ವಿಶ್ವಾಸ ಮತ ಯಾಚನೆ ಬಿಜೆಪಿಗೆ ವಿಜಯದ ಮಾಲೆ, ಬಿಎಸ್ವೈಗೆ ವಿಶ್ ಮಾಡಿದ ಬಿಜೆಪಿಯ ಮೊಳಕಾಲ್ಮೂರು ಶಾಸಕ ಬಿ ಶ್ರೀರಾಮಲು. ನಮ್ಮೆಲ್ಲ 105 ಮಂದಿ ಶಾಸಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ನಾಡಿನಲ್ಲಿದ್ದಂಥ ಈ ರಾಜ್ಯದಲ್ಲಿದ್ದಂಥ 105 ಮಂದಿ ಶಾಸಕರನ್ನ ಈ ರಾಜ್ಯದ ಜನರನ್ನು ಗೆಲ್ಸಿ ಕಳಿಸಿದರು. ಇವತ್ತು ಅನೇಕ ದಿನಗಳಿಂದ ಏನಿವತ್ತು ಈ ಬೆಳವಣಿಗೆಗಳು ನಡೀತಾ ಇತ್ತನೋ, ಇವತ್ತು ನಮ್ಮೆಲ್ಲ ಶಾಸಕರು ಸೌಮ್ಯದಿಂದ ಅವರು ಎಷ್ಟೇ ಜಗಳಕ್ಕೆ ಮಾಡಿದರೂ ಕೂಡ ಜಗಳವನ್ನು ಕೂಡ ಎಲ್ಲರೂ ಕೂಡ ಮೆಟ್ಟಿ ನಿಂತು ಸೌಮ್ಯವನ್ನು ಕಾಪಾಡಿಕೊಂಡು ಇವತ್ತು ಸಂಖ್ಯಾಬಲ ಆಧಾರದ ಮೇಲೆ ನಾವೆಲ್ಲರೂ ಕೂಡ ಇವತ್ತು
ಸನ್ಮಾನ್ಯ ಮುಖ್ಯ ಯಡಿಯೂರಪ್ಪರನ್ನ ಇವತ್ತು ಸಂಖ್ಯೆ ಜಾಸ್ತಿ ಇರೋ ಕಾರಣ ಯಡಿಯೂರಪ್ಪರನ್ನ ಒಬ್ಬ ರೀತಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡ್ಕೊಂಡಂತ ಕೆಲಸ ನಾವೆಲ್ಲರೂ ಕೂಡ ಮಾಡಿದೀವಿ. ಇದು ಪ್ರಜಾಪ್ರಭುತ್ವದ ಗೆಲುವು, ಅಭಿವೃದ್ಧಿಯ ಪರ್ವ ಆರಂಭವಾಗಲಿದೆ ಎಂದ BSY. ಇದು ಪ್ರಜಾಪ್ರಭುತ್ವದ ಗೆಲುವು, ನಾಳೆಯಿಂದ ಅಭಿವೃದ್ಧಿ ಪರ್ವ ಆರಂಭವಾಗಲಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಹೇಳಿದ್ದಾರೆ. ಶಾಸನಸಭೆಯಲ್ಲಿ ಬಹುಮತ ಸಿಕ್ಕ ಬಳಿಕ ಮಾತನಾಡಿದ ಅವರು, ಬರ ಪರಿಹಾರ ಕಾರ್ಯಗಳಿಗೆ ಆದ್ಯತೆ ನೀಡುತ್ತೇವೆ ಅಂತ ಹೇಳಿದರು. ಐ ವಿಲ್ ಡಿಸ್ಕಸ್ ವಿತ್ ಅವರ್ ಪ್ರೈಮ್ ಮಿನಿಸ್ಟರ್ ಅಂಡ್ ಆಲ್ಸೋ ಅವರ್ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಅಮಿತ್ ಶಾ ಜಿ. ಆಫ್ಟರ್ವರ್ಡ್ಸ್ ಐ ವಿಲ್ ಗೋ ಅಂಡ್ ಮೀಟ್ ಗವರ್ನರ್. ಐ ವಿಲ್ ಡಿಸ್ಕಸ್ ವಿತ್ ಅವರ್ ಪ್ರೈಮ್ ಮಿನಿಸ್ಟರ್ ಅಂಡ್ ಆಲ್ಸೋ ಆಲ್ ಇಂಡಿಯಾ ಪ್ರೆಸಿಡೆಂಟ್. ಐ ವಿಲ್ ಆಸ್ಕ್ ಅವರ್ ಪ್ರೆಸಿಡೆಂಟ್ ವಾಂಟ್ಸ್ ಮೀ ಟು ಕಮ್, ಐ ವಿಲ್ ಗೋ ಇಮಿಡಿಯೇಟ್ಲಿ. If we stay that you stay there and you meet governor, then we will go there. We are going to have legislature party meeting now in hotel Bhota. ವಿಶ್ವಾಸ ಮತಯಾಚನೆಯಲ್ಲಿ ದೋಸ್ತಿಗೆ ಸೋಲು, ಸಂಭ್ರಮದಲ್ಲಿ ಶಾಸಕ ರೇಣುಕಾಚಾರ್ಯ ಸಖತ್ ಸ್ಟೆಪ್ ಹಾಕಿದ್ರು. ವಿಶ್ವಾಸಮತ ಯಾಚನೆಯಲ್ಲಿ ದೋಸ್ತಿ ಸರ್ಕಾರಕ್ಕೆ ನಿನ್ನೆ ಆಘಾತವಾಗಿತ್ತು. ಬಳಿಕ ವಿಜಯದ ಸಂಭ್ರಮದ ಗುಂಗಿನಲ್ಲಿದ್ದ ಬಿಜೆಪಿ ಬೆಂಗಳೂರಿನ ರಮಾರ್ಡ್ ರೆಸಾರ್ಟ್ನಲ್ಲಿ ವಿಜಯೋತ್ಸವ ಆಚರಿಸಿದರು. ಈ ವೇಳೆ ಬಿಜೆಪಿ ಶಾಸಕ ರೇಣುಕಾಚಾರ್ಯ ತಮ್ಮ ಕಾರ್ಯಕರ್ತರೊಂದಿಗೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ಡಾನ್ಸ್ ಮಾಡಿ ಖುಷಿಪಟ್ಟರು. ಇನ್ನು ರೆಸಾರ್ಟ್ನ ಎದುರುಗಡೆ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿದರು. ಅಕ್ರಮವಾಗಿ ಗಾಂಜಾ ಬೆಳೆದ ಆಪಾದನೆ, ಓರ್ವ ಆರೋಪಿಯನ್ನ ಬಂಧಿಸಿದ ಅಫ್ಜಲ್ಪುರ್ ಠಾಣಾ ಪೊಲೀಸರು. ಅಫ್ಜಲ್ಪುರ್ ತಾಲೂಕಿನ ಗೌರಿಕೆ ಗ್ರಾಮದ ಪ್ರಭು ತಂದೆ ಚಂದಪ್ಪ ಜಮಾದಾರ ಎಂಬ ವ್ಯಕ್ತಿಯು ತನ್ನ ಜಮೀನಿನಲ್ಲಿ ಅಕ್ರಮವಾಗಿ ಬೆಳೆದ 10 kg 547 g ಗಾಂಜಾವನ್ನ PSI ಮಂಜುನಾಥ್ ಹೂಗಾರ್ ನೇತೃತ್ವದ ತಂಡ ಆರೋಪಿಯನ್ನ ಬಂಧಿಸಿ ಗಾಂಜಾ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸುಮಾರು 35,000 rupees ಮೌಲ್ಯದ ಗಾಂಜಾ ಬೆಳೆದ ಆರೋಪಿಯನ್ನ ಬಂಧಿಸಲು ಪತ್ರಾಂಕಿತ ಅಧಿಕಾರಿ ವೈದ್ಯ ಡಾಕ್ಟರ್ ಸಂಗಮೇಶ್ವರ್ ಉಪಸ್ಥಿತಿಯಲ್ಲಿ ಪೊಲೀಸ್ ಸಿಬ್ಬಂದಿ ಬೆಂಗಳೂರು ಶರಣು ಯಲಗೊಂಡು ಹೂಗಾರ್ ಶಂಕರ್ ಅವರೊಂದಿಗೆ ಕಾರ್ಯಾಚರಣೆ ನಡೆಸಿದ್ದಾರೆ. PSI ಮಂಜುನಾಥ್ ಹೂಗಾರ್ ಕರ್ತವ್ಯವನ್ನ ಕಲಬುರಗಿಯ SP ಎಡಾ ಮಾರ್ಟನ್, ಅಡಿಷನಲ್ SP ಜಯಪ್ರಕಾಶ್, DYSP TS ಸೋಫೆ, CPI ಮಾಂತೇಶ್ ಪಾಟೀಲ್ ಶ್ಲಾಘಿಸಿದ್ದಾರೆ. ಈ ಕುರಿತು ಅಫ್ಜಲ್ಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.